ಹಲೋ ಫ್ರೆಂಡ್ಸ್, ನೇತ್ರಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಸಾಲ ಪಡ್ಡನ್ನ ಮಾಡ್ತಾ ಇದ್ದೀನಿ. ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು, ಶೇರು ಮತ್ತು ಕಮೆಂಟ್ಸ್ ಕೂಡ ಮಾಡಿ. ಬನ್ನಿ, ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ದೋಸೆ ಅಕ್ಕಿ ಬರುತ್ತೆ ನೋಡಿ, ಅದನ್ನು ಕೂಡ ಹಾಕೊಳ್ಬೋದು. ಅರ್ಧ ಕಪ್ಪಿನಷ್ಟು ಉದ್ದಿನ ಬೇಳೆ, ಅದೇ ಕಪ್ಪಿನಿಂದ ಕಾಲು ಕಪ್ಪಿನಷ್ಟು ಕಡ್ಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆಯಬೇಕು, ಎರಡರಿಂದ ಮೂರು ಸರಿ, ರೇಷನ್ ಅಕ್ಕಿ ಆಗಿರೋದ್ರಿಂದ. ಮತ್ತು ಅಕ್ಕಿಗೆ ಎಷ್ಟು ಬೇಕು ನೋಡಿ ನೀರು ನೆನೆಯೋದಕ್ಕೆ, ಅಷ್ಟನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ನಾವು 6 ಗಂಟೆಗಳ ಕಾಲ ಇದು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ನೋಡಿ, 6 ಗಂಟೆ ಅಕ್ಕಿ ತುಂಬ ಚೆನ್ನಾಗಿ ನೆಂದಿದೆ. ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಬಟ್ಲಷ್ಟು ಅನ್ನನ ಹಾಕೊಳ್ತಾ ಇದ್ದೀನಿ. ಅನ್ನದ ಬದಲಾಗಿ ನೀವು ಅವಲಕ್ಕಿನೂ ಕೂಡ ನೆನೆಸ್ಬಿಟ್ಟು ಹಾಕ್ಕೊಳ್ಬೋದು. ಅನ್ನ ಹಾಕೋದ್ರಿಂದ ಪಡ್ಡಿನ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಅನ್ನನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ತುಂಬ ನೈಸಾಗಿ ಮಿಕ್ಸಿ ಮಾಡಬಾರ್ದು, ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಬೇಕು. ಆವಾಗ ಪಡ್ಡು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ರುಬ್ಬಿ ರೆಡಿಯಾಗಿದೆ. ಇದನ್ನು ನಾವು ಒಂದು ಓವರ್ ನೈಟು ಒಂದು ಪ್ಲೇಟನ್ನು ಮುಚ್ಚಿ ನೆನೆಯೋದಕ್ಕೆ ಬಿಡೋಣ ಹಿಟ್ಟನ್ನು. ನೋಡಿ, ಹಿಟ್ಟು ನೈಟು ಫುಲ್ಲು ಚೆನ್ನಾಗಿ ನೆಂದಿದೆ. ಇವಾಗ ನಾವು ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಮಸಾಲಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅಜ್ವಾನನ ತಗೊಂಡಿದ್ದೀನಿ. ಅಜ್ವಾನ ಹಾಕೋದ್ರಿಂದ ಪಡ್ಡು ತುಂಬ ಟೇಸ್ಟ್ ಆಗುತ್ತೆ, ಮತ್ತು ಇದರಲ್ಲಿ ಜೀರ್ಣಶಕ್ತಿ ಇರೋದ್ರಿಂದ ಹಾಕಿದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಜೀರಿಗೆನೂ ಕೂಡ ಹಾಕ್ಕೊಳ್ಬೋದು. ಇವಾಗ ಇದನ್ನು ಸ್ವಲ್ಪ ದಪ್ಪವಾಗಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸಿ ಮಾಡಿ ರೆಡಿ ಆಗಿದೆ. ಇವಾಗ ನಾವು ಇದನ್ನು ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಇಲ್ಲಿ ಈರುಳ್ಳಿ, ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, 2 ಸ್ಪೂನಿನಷ್ಟು ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಹಿಟ್ಟು ಹುಳಿ ಬರದೇ ಇದ್ರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮೊಸರನ್ನ. ಇವಾಗ ಚಳಿಗಾಲ ಆಗಿರೋದ್ರಿಂದ ಹಿಟ್ಟು ಅಷ್ಟೊಂದಾಗಿ ಉಬ್ಬೋದಿಲ್ಲ, ಅವಾಗ ಈ ತರ ಮೊಸರನ್ನ ಹಾಕೊಂಡ್ರೆ ಮ್ಯಾನೇಜ್ ಆಗುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ಕೂಡ ರೆಡಿ ಆಗಿದೆ. ಆಲ್ರೆಡಿ ನಾನು ಪಡ್ಡಿನ ಅಂಚನ್ನು ಕೂಡ ಬಿಸಿಗಿಟ್ಟಿದ್ದೀನಿ, ಇದು ಕೂಡ ಬಿಸಿ ಆಗಿದೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಹೋಗೋಣ. ಅದೇ ರೀತಿಯಾಗಿ ಹಿಟ್ಟನ್ನು ಕೂಡ ಹಾಕೊಳ್ಬೇಕು. ಇವಾಗ ಇದಕ್ಕೆ ಕರೆಕ್ಟಾದ ಒಂದು ಪ್ಲೇಟನ್ನು ಮುಚ್ಚಿ ಕಡಿಮೆ ಊರಿನಲ್ಲಿ 1 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, 1 ನಿಮಿಷ ಆಗಿದೆ. ಈ ಪ್ಲೇಟನ್ನು ತೆಗೆದು ಒಂದೊಂದಾಗಿ ಪಡ್ಡನ್ನು ಟರ್ನ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನೋಡ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಪಡ್ಡಿಂದು ಅಂತ. ತುಂಬಾನೇ ಚೆನ್ನಾಗುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತ ಚಟ್ನಿನೇ ಬೇಕಾಗಲ್ಲ, ಮಸಾಲ ಹಾಕಿರೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೆಯೋಣ.
ನೋಡಿ ರೆಡಿ ಆಯ್ತು ಪಡ್ಡು. ಚಟ್ನಿ ಜೊತೆಲಂತೂ ತುಂಬಾನೇ ಚೆನ್ನಾಗಿರುತ್ತೆ, ಕಾಯಿ ಚಟ್ನಿ ಜೊತೆಲಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಪಡ್ಡನ್ನ ಪ್ಲೈನ್ ಪಡ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮಸಾಲ ಹಾಕಿ ಮಾಡಿದ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.